ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ಒಂದು ರಿಕ್ವೆಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ಗೊತ್ತು, ಪಿತೃಗಳ ಕಾರ್ಯ ಮಾಡೋದಕ್ಕೆ ಈ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಕೂಡ ವಿಶೇಷವಾದ ಒಂದು ಪಿತೃ ಕಾರ್ಯಕ್ಕೆ ಪ್ರಶಸ್ತವಾದ ಈ ದಿನಗಳಲ್ಲಿ ನಾವು ಹೇಗೆ ಆಚರಣೆ ಮಾಡಬೇಕು, ಯಾವುದನ್ನು ಮುಖ್ಯವಾಗಿ ನಾವು ಈ ಒಂದು ದಿನಗಳಲ್ಲಿ ನಾವು ಕೆಲವು ವಿಷಯಗಳನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತ ಹೇಳಿ ತುಂಬ ಮೆಸೇಜ್ಗಳನ್ನ ನನಗೆ ಹಾಕಿದ್ರಿ. ಇನ್ನೇನೋ ಇನ್ನೊಂದು 4 ದಿನ ಮಹಾಲಯ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಇಷ್ಟು ದಿನದಲ್ಲಿ ಒಂದು ದಿನನಾದರೂ ಕೂಡ ಪಿತೃ ಕಾರ್ಯದಲ್ಲಿ ನಾವು ಕೆಲವು ವಿಧಾನಗಳನ್ನ ನಾವು ಮಾಡೋದ್ರಿಂದ ಖಂಡಿತ ಪಿತೃ ದೇವತೆಗಳ ಒಂದು ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಸದಾ ಇರುವಂಥದ್ದು. ಆ ವಿಷಯವಾಗಿ ಒಂದು ವಿಡಿಯೋ ಮೂಲಕ ನಿಮಗೆ ಒಂದು ಮಾಹಿತಿನ ಕೊಡುವಂತಹ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಷನ್ ಮಾಡಿಕೊಳ್ಳಿ. ಜೊತೆಗೆ ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ, ಅದಕ್ಕೂ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸುವಂಥದ್ದನ್ನು ಮಾಡಿ. ಜೊತೆಗೆ ನಿನ್ನೆ ಒಂದು ತುಂಬ ದಿನಗಳ ನಂತರ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ತುಂಬ ಕಮೆಂಟು ನನಗೆ ಅಣ್ಣ ಹೇಗಿದ್ದಾರೆ ಅಂತ ಕೇಳಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಯ ಆರೈಕೆಯಿಂದ ಗುರುರಾಯರ ಅನುಗ್ರಹದೊಂದಿಗೆ ಚೆನ್ನಾಗಿ ಈಗ ಆರಾಮಾಗಿ ಆರೋಗ್ಯದಲ್ಲಿ ತುಂಬ ಸುಧಾರಣೆಯೊಂದಿಗೆ ಚೆನ್ನಾಗಿ ಇರುವಂಥದ್ದು ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿಗೆ ನಾನು ಧನ್ಯವಾದ ಅನ್ನೋದು ಚಿಕ್ಕ ಪದ ಆದರೂ ಕೂಡ ಚಿರಋಣಿ ಅಂತ ಕೂಡ ನಾನು ಹೇಳಬಹುದು. ನೀವೆಲ್ಲೋ ಇದ್ದೀರಾ, ನಾನು ಎಲ್ಲೋ ಇದ್ದೀನಿ, ಆದರೂ ಕೂಡ ನಿಮ್ಮಲ್ಲಿ ಆ ಒಂದು ವಾತ್ಸಲ್ಯ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಎಷ್ಟು ಕಮೆಂಟ್ ಇದೆಯೋ ಅಷ್ಟು ಕಮೆಂಟ್ ಎಲ್ಲರ ಬಾಯಲ್ಲೂ ಕೂಡ ಅಣ್ಣ ಹೇಗಿದ್ದೀರಾ, ಹೇಗಿದ್ದಾರೆ ಅಕ್ಕ ಹೇಳಿ, ನೀವು ಹೇಗಿದ್ದೀರಾ ಅಂತ ಕೂಡ ಕೇಳಿದ್ದೀರಾ. ಭಗವಂತನ ಅನುಗ್ರಹದೊಂದಿಗೆ ಆರೋಗ್ಯವಾಗಿ ಈಗ ಚೆನ್ನಾಗಿದ್ದೀನಿ ಅಂತ ಕೂಡ, ನಮ್ಮನೆಯವರು ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತ ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ. ಪಿತೃ ಕಾರ್ಯ, ನಾವು ಭಗವಂತನ ಒಂದು ಕ್ಷೇತ್ರ ದರ್ಶನಗಳು ಮಾಡೋದಾಗಲಿ, ಭಗವಂತನ ಆರಾಧನೆ ಮಾಡೋದಾಗಲಿ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪಿತೃ ಕಾರ್ಯಗಳು ಅಂತ ಹೇಳಬಹುದು. ಯಾರ ಮನೆಯಲ್ಲಿ ಪಿತೃ ಕಾರ್ಯಗಳನ್ನ ಆದ್ಯತೆಯಿಂದ ಮಾಡ್ತಾರೋ, ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ, ಆ ಮನೆಯಲ್ಲಿ ತುಂಬ ಅಭಿವೃದ್ಧಿ ಕಾಣುವಂಥದ್ದು, ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಮತ್ತು ಸಂತಾನ ಪ್ರಾಪ್ತಿ ಯೋಗಗಳು ಕೂಡ ತುಂಬ ಚೆನ್ನಾಗಿ ಆ ಕುಟುಂಬದ ಮೇಲೆ ಇರುವಂಥದ್ದು. ಯಾರು ಪಿತೃಗಳಿಗೆ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಅವರ ಕರ್ತವ್ಯನ ನಿಭಾಯಿಸುವುದರಲ್ಲಿ ಹಿಂದೆ ಉಳಿದಿರ್ತಾರೋ, ಅಲ್ಲಿ ತುಂಬಾ ಕಷ್ಟಗಳು ಮತ್ತು ಅಪಮೃತ್ಯುವಿನ ಒಂದು ಕುಟುಂಬಗಳಲ್ಲಿ ನಡೆಯುವಂಥದ್ದು, ಅನಾರೋಗ್ಯ ಪೀಡಿತರು ಇರುವಂಥದ್ದು, ಹಿಂಗೆಲ್ಲ ದೋಷಗಳನ್ನ ನಾವೇ ಅನುಭವಿಸ್ತೀವಿ. ಆದ್ದರಿಂದ ವರ್ಷದಲ್ಲಿ ಒಂದು ದಿನ ಪಿತೃ ದೇವತೆಗಳು ಅಂತ ಹೇಳ್ತೀವಿ, ಅವರ ಒಂದು ಏನು ಮಾಡ್ತೀವಿ ನಾವು ನಮ್ಮ ಕುಟುಂಬದಲ್ಲಿ ಹೇಗೆ ನಾವು ಅಳವಡಿಸ್ಕೊಂಡಿರ್ತೀವಿ ಅದನ್ನು ಮುಂದುವರೆಸುವಂಥದ್ದನ್ನು ಖಂಡಿತ ಎಲ್ಲರೂ ಮಾಡುವಂಥದ್ದನ್ನು ಮಾಡ್ಕೋಬೇಕು ಸ್ನೇಹಿತರೆ. ಏನು ಹುಣ್ಣಿಮೆಯಿಂದ ಮಹಾಲಯ ಅಮಾವಾಸ್ಯೆವರೆಗೂ ಕೂಡ ವಿಶೇಷವಾದ ಪಿತೃ ಕಾರ್ಯಕ್ಕೆ ವಿಶೇಷವಾದ
ಒಂದು ದಿನಗಳು ಅಂತ ಹೇಳಿ ಗರುಡ ಪುರಾಣದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ವಿಶೇಷವಾದ ಕೆಲವು ಒಂದಿಷ್ಟು ಒಂದು 3-4 ಪಾಯಿಂಟನ್ನ ನಾವು ಅರ್ಥ ಮಾಡಿಕೊಂಡು ಶ್ರಾದ್ದ ಕಾರ್ಯಗಳನ್ನ ಪಿಂಡ ಹಾಗೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಹೇಗೆ ರೂಢಿ ಮಾಡ್ಕೊಂಡಿರ್ತಾರೋ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದನ್ನ ಮಾಡ್ಕೋಬೇಕು ಸ್ನೇಹಿತರೆ. ಕೆಲವರ ಮನೆಯಲ್ಲಿ ಹಿರಿಯರ ಫೋಟೋಗಳನ್ನ ಇಟ್ಟು ಹೊಸ ಬಟ್ಟೆಗಳನ್ನ ತಂದಿಟ್ಟು ಅವರಿಗೆ ಇಷ್ಟವಾದ ಖಾದ್ಯಗಳನ್ನ ಮಾಡುವಂಥದ್ದು ಕೂಡ ವಿಶೇಷತೆ ಇದೆ. ಕೆಲವರು ಮಾಂಸಾಹಾರ ಇಡುವಂಥದ್ದು, ಕೆಲವರು ಸಾತ್ವಿಕ ಆಹಾರನ ಇಡುವಂಥದ್ದನ್ನು ಕೂಡ ಮಾಡ್ತಾರಲ್ವಾ. ಅದು ನಮ್ಮ ನಮ್ಮ ಕುಟುಂಬದಲ್ಲಿ ಹೇಗೆ ಅಳವಡಿಸ್ಕೊಂಡಿರ್ತೀವೋ ಅದನ್ನು ಮುಂದುವರಿಸ್ಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಎಲ್ಲೆಲ್ಲೋ ಎಷ್ಟೆಷ್ಟು ಖರ್ಚು ಮಾಡುವ ನಾವು ಈ ವಿಷಯದಲ್ಲಿ ತುಂಬ ಪ್ರಾಮುಖ್ಯತೆಯಿಂದ ನೀವು ಶ್ರದ್ಧಾ ಭಕ್ತಿಯಿಂದ ಪಿತೃಗಳಿಗೆ ಎಡೆ ಇಡುವಂಥದ್ದನ್ನು ಖಂಡಿತ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ತುಂಬ ಅಭಿವೃದ್ಧಿನ ನಾವು ನೋಡ್ತೀವಿ. ಭಗವಂತ ನಮ್ಮನ್ನು ಕ್ಷಮಿಸಬಹುದು, ಪಿತೃಗಳ ಕೋಪ ಖಂಡಿತ ನಮಗೆ ವಂಶ ಪಾರಂಪರಿಕವಾಗಿ ಮುಂದುವರಿಯುತ್ತೆ. ಆದ್ದರಿಂದ ಪಿತೃಗಳಿಗೆ ಕೋಪ ಬಾರದಂತೆ ನಮ್ಮ ಕೈಲಿ ನಮ್ಮ ಶಕ್ತಿಯನುಸಾರ ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದನ್ನು ಮಾಡ್ಕೋಬೇಕು ಸ್ನೇಹಿತರೆ. ಕೆಲವು ಕುಟುಂಬಗಳಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು ಕೆಲವು ಕುಟುಂಬಗಳಲ್ಲಿ ರೂಢಿ ಮಾಡ್ಕೊಂಡಿರ್ತಾರೆ. ಕೆಲವರು ಹಾಗೆ ಅವ್ರ ಕುಟುಂಬದಲ್ಲಿ ಎಡೆ ಇಟ್ಟು ಅಡುಗೆಗಳನ್ನ ಮಾಡಿ ಎಡೆ ಇಟ್ಟು ಪೂಜೆ ಧೂಪ ಹಾಕುವಂಥದ್ದನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇದರ ಜೊತೆಗೆ ಮುಖ್ಯವಾಗಿ ಈ ಒಂದು ವಿಧಾನಗಳನ್ನ ನೀವು ರೂಢಿ ಮಾಡಿಕೊಂಡ್ರೆ ತುಂಬ ವಿಶೇಷತೆ ಅಂತ ಹೇಳ್ಬೋದು. ಕೆಲವರು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಕೂಡ ಅವ್ರಿಗೆ ಯಾವ ದಿನ ಆಗ್ಬರುತ್ತೆ ಆ ದಿನ ಮಾಡ್ಕೊಂಡು ಬರ್ತಾರೆ. ಪಿತೃಗಳಿಗೆ ಎಡೆ ಇಡುವಂಥದ್ದು ಧೂಪ ಹಾಕುವಂಥದ್ದನ್ನು ಮಾಡ್ಕೊಬರ್ತಾರೆ. ಕೆಲವರು ಈ ಹುಣ್ಣಿಮೆಯಿಂದ ಲಾಸ್ಟ್ ಅಮಾವಾಸ್ಯ ದಿನ ಅಂದರೆ ಮಹಾಲಯ ಅಮಾವಾಸ್ಯ ದಿನ ಮಾಡ್ಕೊಳ್ತಾರೆ. ಅಂದು ನಾವು ಮಾಡ್ತೀವಿ ಅವರಿಗೆ ವಿಧಾನಗಳಿಂದ ಅಂತ ಹೇಳಿದ್ರೆ ಖಾದ್ಯಗಳನ್ನ ಮಾಡಿ ಎಡೆ ಇಟ್ಟು ನಾವು ಎಲ್ಲರೂ ಸೇರ್ತಾರೆ. ಮಕ್ಕಳು, ಅಣ್ಣ ತಂದಿರು ಎಲ್ಲರೂ ಸೇರಿ ಒಂದು ಕಡೆ ಮಾಡುವಂತಹ ಪದ್ಧತಿನೂ ಕೂಡ ಇರೋದ್ರಿಂದ ಅದನ್ನು ಮಾಡ್ತಾರೆ. ಜೊತೆಗೆ ನಾವು ಈ ದಾನಗಳನ್ನ ಮಾಡೋದ್ರಿಂದ ವಿಶೇಷವಾಗಿ ಪಿತೃಗಳ ಆತ್ಮಕ್ಕೆ ತೃಪ್ತಿ ಸಿಗುವಂಥದ್ದು. ಅಂದರೆ ಅವತ್ತೊಂದು ದಿನ ಯಾರು ಅಸ್ತಿರುವಂಥವರು ತುಂಬ ನಿರ್ಗತಿಕರಿರ್ತಾರೆ, ನಾವು ಊಟ ಮಾಡಿರೋರಿಗೆ ನೆಂಟರಿಷ್ಟರಿಗೆ ಅವ್ರಿಗೆ ಇವ್ರಿಗೆ ಕರೆದು ಊಟ ಬಡಿಸ್ತೀವಿ, ಅದು ಮುಖ್ಯ ಅಲ್ಲ. ಯಾರು ನಿರ್ಗತಿಕರಿರ್ತಾರೆ, ಯಾರಾದರೂ ಕಡು ಬಡವರಿರ್ತಾರೆ, ಅವ್ರನ್ನ ಕರ್ಕೊಬಂದು ನೀವು ಅವ್ರಿಗೆ ಹೊಟ್ಟೆ ತುಂಬ ಊಟ ಬಡಿಸುವಂಥದ್ದನ್ನು ಮಾಡಬೇಕು. ನೆಮ್ಮದಿಯಿಂದ ಭಕ್ತಿಯಿಂದ ನೀವು ಶ್ರದ್ಧೆಯಿಂದ ಕೆಲಸ ಮಾಡೋದ್ರಿಂದ ನಮ್ಮ ಪಿತೃವರ್ಗದ ಆತ್ಮಗಳಿಗೆ ತೃಪ್ತಿ ಸಿಗುತ್ತೆ. ಜೊತೆಗೆ ಯಾರಿಗಾದರೂ ಒಬ್ಬರಿಗೆ ನೀವು ಆ ದಿನಗಳಲ್ಲಿ ಛತ್ರಿ ಕೊಡಿಸುವಂಥದ್ದು, ಚಪ್ಪಲಿ ಕೊಡಿಸುವಂಥದ್ದು, ಜೊತೆಗೆ ಮುಖ್ಯವಾಗಿ ಎಳ್ಳನ್ನ ದಾನ ಮಾಡುವಂಥದ್ದು, ಇದನ್ನು ರೂಢಿ ಮಾಡಿಕೊಂಡ್ರೆ ನಾವು ಖಂಡಿತ ನಮ್ಮ ಪಿತೃವರ್ಗಕ್ಕೆ ಪಿತೃಗಳ ಒಂದು ಆತ್ಮಕ್ಕೆ ಸಂತೃಪ್ತಿ ಸಿಗುತ್ತೆ. ನಾವು ಅವ್ರಿಗೆ ಇಡೀ ವರ್ಷ ಅದನ್ನು ನಾವು ಅವ್ರಿಗೆ ಕೊಟ್ಟಂತೆ ನಮಗೆ ಒಂದು ವಿಶೇಷವಾದ ಒಂದು ಫಲ ನಮ್ಮ ಕುಟುಂಬಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಛತ್ರಿ ದಾನ ಮಾಡುವಂಥದ್ದು ಜೊತೆಗೆ ಕಂಬಳಿ ಅಂದರೆ ಒದಿಕೆ ಬರುತ್ತೆ ನೋಡಿ, ಬೆಡ್ಶೀಟ್ ಅಂತೀವಲ್ಲ, ಅದು ಜೊತೆಗೆ ಛತ್ರಿ ಮತ್ತು ಒಬ್ರಿಗೆ ಹೊಟ್ಟೆ ತುಂಬ ಅವತ್ತಿನ ದಿನ ಊಟ ಬಡಿಸುವಂಥದ್ದನ್ನು ಮಾಡಬೇಕು. ಅಂದರೆ ನಿರ್ಗತಿಕರಿಗೆ ನಾವು ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ನಮ್ಮ ಪಿತೃವರ್ಗಕ್ಕೆ ನಾವು ಹೊಟ್ಟೆ ತುಂಬ ಊಟ ಒಂದು ವರ್ಷ ಆಗೋವರೆಗೂ ಕೂಡ ಅವ್ರಿಗೆ ಊಟ ಕೊಟ್ಟಿದ್ದೀವಿ ಅನ್ನೋದು ಒಂದು ಸೂಚನೆ ಸಿಗುತ್ತೆ ಗರುಡ ಪುರಾಣದಲ್ಲಿ. ಜೊತೆಗೆ ವಿಶೇಷವಾಗಿ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಕೂಡ ಅರಳಿ ಮರದ ವೃಕ್ಷದ ಕೆಳಗಡೆ ಒಂದು ಮಣ್ಣಿನ ದೀಪನ ಹಚ್ಚಿ ಬರೋದ್ರಿಂದನೂ ಕೂಡ ನಮ್ಮ ಪಿತೃಗಳನ್ನ ನೆನಪು ಮಾಡಿಕೊಂಡು ಒಂದು ದೀಪನ ಹಚ್ಚಿ ಬರೋದ್ರಿಂದನೂ ಕೂಡ ನಮಗೆ ಪಿತೃವರ್ಗದ ಆಶೀರ್ವಾದ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು. ಒಬ್ಬರು ಕೇಳಿದರು ಹೆಣ್ಮಕ್ಕಳು ಮಾಡಬಹುದಾ ಅಂತ ಹೇಳಿ. ಇಲ್ಲಿ ಹೆಣ್ಮಕ್ಕಳು ಗಂಡ್ಮಕ್ಕಳು ಅನ್ನೋದಕ್ಕಿಂತಲೂ ಕೂಡ ನಾವು ಅವರ ರಕ್ತ ಹಂಚಿಕೊಂಡೇ ಹುಟ್ಟಿರ್ತೀವಲ್ವಾ. ಈಗ ಅಲ್ಲಿ ತವ್ರ ಮನೇಲಿ ಯಾರು ಮಾಡೋರು ಇಲ್ಲ ಅಂತ ಹೇಳಿದ್ರೆ ಹೆಣ್ಮಗಳು ಕೂಡ ಇದ್ದಲ್ಲೂ ಕೂಡ ಅವ್ರ ಹೆಸರೇಳಿ ನಾವು ಧೂಪನ ಹಾಕಬಹುದು. ಅಳಿಯನಿಗೂ ಕೂಡ ಅದು ಜವಾಬ್ದಾರಿ ಇರುತ್ತೆ. ಅವರ ತಂದೆ ತಾಯಿ ಇಲ್ಲದಂತೆ ಅವರೇನಾದರೂ ಆ ಕಾರ್ಯ ಮಾಡುವಾಗ ಅತ್ತೆ ಮಾವನ ಹೆಸರು ಕೂಡ ಹೇಳಿಸ್ತಾರೆ ಅಲ್ವಾ. ಅದರಿಂದ ಹೆಣ್ಮಕ್ಕಳು ಕೂಡ ಸರಳವಾಗಿ ಆದರೂ ಕೂಡ ಅವರ ತಂದೆ ತಾಯಿನ ಪಿತೃವರ್ಗನ ನೆನಪು ಮಾಡಿ ಅವತ್ತು
ಧೂಪ ಹಾಕೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ಮಾಡೋದ್ರಿಂದ ಪಿತೃಗಳ ಅನುಗ್ರಹ ಖಂಡಿತ ಸಿಗುವಂಥದ್ದು. ಸ್ನೇಹಿತರೆ, ಸಂಕ್ಷಿಪ್ತವಾದರೂ ಸಹ ನಾನು ಜೊತೆಗೆ ಸರಳವಾಗಿ ಕೂಡ ನೀವು ಮಾಡ್ಕೊಳ್ಳಿ, ಆಡಂಬರವಾಗೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ನಿಮಗೆ ಅವ್ರನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು, ಪಿತೃಗಳಿಗಂತೂ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಿರೋ ಅವರ ಅನುಗ್ರಹ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ಪಿತೃಗಳ ಒಂದು ಆಶೀರ್ವಾದ ಇದೆ ಅಂದರೆ ಮುಂಚೆನೆ ಹೇಳಿದ್ದೀನಿ, ಮಂಗಳ ಕಾರ್ಯಗಳು ನಡೀತಾನೇ ಹೋಗುತ್ತೆ, ಆ ಮನೆಯಲ್ಲಿ ತುಂಬ ಅಭಿವೃದ್ಧಿನ ಕಾಣ್ತಾ ಇರ್ತಾರೆ. ಆದ್ದರಿಂದ ಇದೊಂದು ಕಾರ್ಯನ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಾವು ಅದಕ್ಕೆ ಅಂತಲೇ ಸಮಯ ಇರುವಂಥ ಇಂಥ ಸಂದರ್ಭದಲ್ಲಿ ತೃಪ್ತಿಯಿಂದ ಮಾಡಿ ಅವರ ಅನುಗ್ರಹನ ನಾವೆಲ್ಲರೂ ಕೂಡ ಪಟ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ. ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಜೊತೆಗೆ ನಿಮ್ಮ ಕಡೆ ಹೇಗೆಲ್ಲ ಆಚರಣೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಎಂದಿನಂತೆ ನನ್ನ ಅಂತರಂಗ ದೈವ ಗುರು ರಾಯರ ಮಹಿಮೆಗಳೊಂದಿಗೆ, ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಹಾಗೂ ವ್ರತ ಅನುಷ್ಠಾನಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.